ೇಮಕ್ಕೆ ಜೈ ಅಂತ ಅಂದೆ ಏನಂದ್ರೆ ಗಾಂಧೀಜಿನ ಕೊಂದ ಮೇಲೆ ಅವ್ರದ್ದು ಹತ್ಯೆ ಆದ್ಮೇಲೆ ಯಾವ ರೀತಿ ಸಂಕಷ್ಟಕ್ಕೆ ಸಿಕ್ಕಾಕೋಬಹುದು ಅಂತ ಅಂತದ್ದು ಐಡಿಯಾ ಅವ್ರಿಗೂ ಇತ್ತು ಸೊ ಅದ್ ಅವ್ ಅವ್ರ ಬಗ್ಗೆ ಓದಿದ್ರೆ ಗಾಂಧೀಜಿ ಹತ್ಯೆ ಬಗ್ಗೆ ಹತ್ಯಾಕಾಂಡ ಏನಾಯ್ತು ಅದ್ರ ಬಗ್ಗೆ ಓದಿದ್ರೆ ಗೊತ್ತಾಗತ್ತೆ ಅವ್ರದ್ದು ಕೊಲೆ ಆಗ್ತಿದ್ದಂಗೆನೆ ಇವರು ಪಿಸ್ತೂಲ್ ನ ಗನ್ ಹಿಂಗ ಇಟ್ಕೊಂಡಿರೋರು ಹಾಗೆ ಇಟ್ಕೊಂಡು ಪೊಲೀಸ್ ಅರೆಸ್ಟ್ ಮಾಡೋ ತನಕ ವೆಯ್ಟ್ ಮಾಡಿ ತಮ್ಮನ್ನು ತಾವೇ ಸರೆಂಡರ್ ಮಾಡಿ ಅವ್ರು ಎಲ್ಲೂ ನಿರಾಕರಿಸಲ್ಲ ನಾನು ಕೊಲೆ ಮಾಡಿಲ್ಲ ಅಂತ ಅನ್ನೋದನ್ನ ಬಚಾವಾಗೋದಕ್ಕೆ ಓಡೋಗೋದಕ್ಕೆ ಯಾವ ಕಾರಣಕ್ಕೂ ಅವ್ರು ಟ್ರೈ ಮಾಡಲ್ಲ ಸೊ ಅವ್ರಿಗೆ ಗೊತ್ತು ನೆಕ್ಸ್ಟ್ ಏನಾಗುತ್ತೆ ಅಂತ ಅವ್ರ ಪಾಯಿಂಟ್ ಆಫ್ ವ್ಯೂವಿಂದ ಅದು ಅವರಿಗೆ ದೇಶಭಕ್ತಿಯೇ ಗಾಂಧೀಜಿಯಿಂದ ಅವ್ರಿಗೆ ದೇಶಕ್ಕೇನೋ ತೊಂದರೆ ಆಗುತ್ತೆ ಅಂತ ಅವ್ರ ಪಾಯಿಂಟ್ ಆಫ್ ವ್ಯೂವಿಂದ ಅವ್ರು ಅನಿಸಿದ್ದಕ್ಕೆ ಅವರು ಮಾಡಿರ್ತಾರೆ ಸೊ ಅವರು ಸ್ವಂತ ಗ್ರಡ್ಜಿಂದ ಏನೂ ಮಾಡದೇ ಇರೋದ್ರಿಂದ ಅವ್ರ ಪಾಯಿಂಟ್ ಆಫ್ ವ್ಯೂ ಅದು ಅದು ದೇಶಭಕ್ತಿಯಾಗಿರೋದ್ರಿಂದ ನಾನು ಅವ್ರ ಅವ್ರ ದೇಶಭಕ್ತಿಗೆ ಯಸ್ ಎಸ್ ನನಗೆ ಅದು ಸರಿ ಅವ್ರಿಗೆ ಸರಿ ಅನಿಸಿದ್ದಕ್ಕೆ ನನಗೆ ಅದು ಆ ಧೈರ್ಯಕ್ಕೆ ನಾನು ಮೆಚ್ಚಿದ್ದೀನಿ ಹೊರತು ಗಾಂಧೀಜಿ ಬಗ್ಗೆ ನನಗೇನು ಗೊತ್ತಿಲ್ಲ ನಾನು ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವಳಲ್ಲ ನಾನು ಅವ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡೋಕ್ಕೆ ಅಥವಾ ಅವ್ರು ಮಾಡಿದ ಸರಿ ಸರಿ ತಪ್ಪು ಅಂತ ಅನ್ನೋದಕ್ಕೆ ಅದಕ್ಕೆ ತುಂಬ ದೊಡ್ಡ ಪೊಲಿಟಿಕಲ್ ಬ್ಯಾಕ್ ಇರೋದ್ರಿಂದ ನಾನು ಅವ್ರ ಬಗ್ಗೆ ಮಾತಾಡೋದಕ್ಕೆ ನನಗೇನು ಏನು ಗಚ್ಚ ಇಲ್ಲ ಅಥವಾ ನನ್ಗೆ ಅದ್ರ ಬಗ್ಗೆ ಏನು ರೈಟ್ಸ್ ಇಲ್ಲ ಮಾತಾಡೋದಕ್ಕೆ ಇನ್ನು ನಿಮ್ಮ ಪರ್ಸನಲ್ ವಿಚಾರಕ್ಕೆ ಬಂದ್ರೆ ನಿಮ್ಮ ಜೀವನದಲ್ಲಿ ಒಂದು ಕಹಿ ಘಟನೆ ನಡೆದು ಹೋಗಿದೆ ಸೊ ಮತ್ತೆ ಯಾಕೆ ಲೈಫ್ ಅನ್ನ ಕಟ್ಕೊಂಡಿಲ್ಲ ಅನ್ನೋ ಒಂದು ಪ್ರಶ್ನೆ ತುಂಬಾ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ ನನ್ನ ನನ್ನ ಲೈಫಲ್ಲಿ ನಾನು ತುಂಬ ಕಂಫರ್ಟೇಬಲ್ ಆಗಿದ್ದೀನಿ ನನ್ನ ಒಂದು ಫ್ಯಾಮ್ಲಿ ಇದೆ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಕೆಲಸ ಇದೆ ಕೆಲಸ ಮಾಡ್ತೀನಿ ಇವಾಗ ಪ್ರೊಡಕ್ಷನ್ ಹೌಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮೂವೀಸ್ ಮಾಡಬೇಕು ಅಂತ ಆಸೆ ಇದೆ ಸೊ ಇದ್ರ ಮಧ್ಯದಲ್ಲಿ ನಾನು ತುಂಬ ಕಂಫರ್ಟೇಬಲ್ ಆಗ ಇರೋದ್ರಿಂದ ಬೇರೆ ಏನೂ ಯೋಚನೆ ಮಾಡಿಲ್ಲ ಮಾಡಲ್ಲ ಅಥವಾ ಏನೂ ಆಗಬಾರ್ದು ಅಂತ ಅನ್ನೋಂಥದ್ದೇನೂ ಇಲ್ಲ ಆಗ್ಬೋದು ನೋಡ್ಬೋದು ಮಾರ್ಕ್ ಮಾರ್ಕ್ಚನ್ ಮಾರ್ಕ್ ಅಂತ ಅಲ್ಲ ನೋ ಕ್ವಶನ್ ಮಾರ್ಕ್ ಆಗತ್ತೋ ಇಲ್ವೋ ಅನ್ನೋದು ಕ್ವಶನ್ ಮಾರ್ಕ್ ಇಲ್ಲ ಆಗ್ಬೋದು ಅನ್ನೋದು ಕಾಮ ಫುಲ್ ಸ್ಟಾಪ್ ಫುಲ್ ಸ್ಟಾಪ್ ಇಲ್ಲ ಕಾಮ ಓಕೆ ಏನೊಂದು ನೀವು ಡಿಪ್ರೆಷನ್ಗೆ ಒನ್ ಟೈಮ್ ಹೋಗಿದ್ರಿ ಯಾವ ಕಾರಣಕ್ಕೆ ಡಿಪ್ರೆಷನ್ ಅಂತ ಅನ್ನೋದು ಇಟ್ ಈಸ್ ನಾಟ್ ಓನ್ಲಿ ಏನು ಎಮೋಷ್ನಲ್ ಇಟ್ ಈಸ್ ಬಯಾಲಜಿಕಲ್ ನಾವು ಒಂದಲ್ಲ ಒಂದು ಕ ನಾನು ಮೆಂಟಲ್ ಹೆಲ್ತ್ ಬಗ್ಗೆ ನಾನು ಆ್ಯಕ್ಚುಲಿ ಎಲ್ಲ ಪ್ರತಿಯೊಂದು ಕಡೆನೂ ಮಾತಾಡ್ತೀನಿ ಪ್ರತಿಯೊಬ್ಬರಿಗೂ ಲೈಫಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಅಂತ ಇದ್ದೇ ಇರುತ್ತೆ ಆ ಅದಕ್ಕೆ ನಾವು ನಾವು ಯಾವ ಥರ ನಾವು ಅದನ್ನು ಕೆಲವೊಬ್ಬರಿಗೆ ಸಕ್ಸಸ್ ಕೂಡ ತಡ್ಕೊಳೋಕ್ಕಾಗಲ್ಲ ತುಂಬ ದೊಡ್ಡ ಏನು ಸ್ಟ್ಯಾಂಡಪ್ ಕಾಮಿಡಿಯನ್ನು ನಮ್ಮ ದೇಶದ್ದು ಅವ್ರಿಗೆ ಸಕ್ಸಸ್ ರೇ ತಡ್ಕೊಳೋಕ್ಕಾಗದೆ ಹಿ ವಾಸ್ ಇನ್ ಡಿಪ್ರೆಷನ್ ಆ್ಯಕ್ಚುಲಿ ನಿಮಗೂ ಗೊತ್ತಿರ್ಬೋದು ಕಪಿಲ್ ಶರ್ಮಾ ಸೊ ಈ ಥರ ಏನು ಅಪ್ ಆ್ಯಂಡ್ ಡೌನ್ಸ್ನ ನಾವು ತಡ್ಕೊಳ್ಳೋಷರು ಮಟ್ಟಿಗೆ ಎಲ್ಲಾರ್ಗು ಆ ಶಕ್ತಿ ಇರೋಲ್ಲ ಸೊ ಆ ಟೈಮಲ್ಲಿ ಡಿಪ್ರೆಷನ್ಗೆ ಅಂತ ಹೋಗಿರ್ತೀವಿ ಡಿಪ್ರೆಷನ್ ಐ ವಾಸ್ ಇನ್ ಡಿಪ್ರೆಷನ್ ಅಂತಲ್ಲ ಐ ಹ್ಯಾಡ್ ಡಿಪ್ರೆಷನ್ ನನ್ನ ಡಿಪ್ರೆಷನ್ ಇತ್ತು ನಿಮ್ಮ